ವಿಸ್ತಾರ ನ್ಯೂಸ್. ಜಲಕ್ಷಾಮ ಅಭಿಯಾನದಿಂದ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಯಾದಗಿರಿಯಲ್ಲಿ 3 ಗ್ರಾಮಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ವಿಭೂತಿಹಳ್ಳಿ, ಮುನಮುಟಗಿ, ಹಂಚಿನಾಳಕ್ಕೆ ಕುಡಿಯುವ ನೀರಿಲ್ಲದೆ ಜನ ಪರದಾಡ್ತಾ ಇದ್ರು. ಹನಿ ನೀರಿಗೂ ತತ್ವಾರ ಉಂಟಾಗಿತ್ತು ಅಲ್ಲಿ. ಇದೀಗ ವಿಸ್ತಾರ ನ್ಯೂಸ್ನ ಇಂಪ್ಯಾಕ್ಟ್ ಸ್ಟೋರಿ ಇದು. ಜಲಕ್ಷಾಮದ ಅಭಿಯಾನದಿಂದ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ವಿಭೂತಿಹಳ್ಳಿ, ಮುನಮುಟಗಿ, ಹಂಚಿನಾಳಕ್ಕೆ ಕುಡಿಯುವ ನೀರನ್ನ ಸೌಲಭ್ಯ ಒದಗಿಸಿಕೊಟ್ಟಿದ್ದಾರೆ. ಅಧಿಕಾರಿಗಳಿಂದ ಬೋರ್ವೆಲ್ಗೆ ಫ್ಲಾಶಿಂಗ್ ಮಾಡಲಾಗಿದೆ. ಮುನಮುಟಗಿಯಲ್ಲಿ ಬೋರ್ವೆಲ್ ಮೂಲಕ ನೀರು ಪೂರೈಕೆಗೆ ಕಾರ್ಯ ಆರಂಭ ಆಗಿದೆ. ಹಂಚಿನಾಳದಲ್ಲಿ 2 ಹೊಸ ಕೊಳವೆ ಬಾವಿ ಕೊರೆಸಿ ಪೈಪ್ಲೈನ್ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಜೀವ ಜಲಕ್ಕಾಗಿ ಜನರು ಪರದಾಡ್ತಾ ಇದ್ದ ಬಗ್ಗೆ ವಿಸ್ತಾರ ನ್ಯೂಸ್ನಲ್ಲಿ ನಿರಂತರವಾಗಿ ಜಲಕ್ಷಾಮದ ಕ್ಯಾಪ್ಷನ್ ಅಡಿ ನಾವು ವರದಿಯನ್ನು ಪ್ರಸಾರ ಮಾಡಿದ್ವಿ. ಗ್ರೌಂಡ್ ರಿಪೋರ್ಟ್ ಅನ್ನ ಜನರ ಮುಂದಿಟ್ಟಿದ್ವಿ, ಹಾಗೆ ಅಧಿಕಾರಿಗಳ ಗಮನ ತಂದಿದ್ವಿ. ಸೊ ವಿಸ್ತಾರ ನ್ಯೂಸ್ನ ಇಂಪ್ಯಾಕ್ಟ್ ಸ್ಟೋರಿ ಇದು. ನಿರಂತರ ಜಲಕ್ಷಾಮದ ವರದಿಯಿಂದ ಎಚ್ಚೆತ್ತುಕೊಂಡಿದ್ದಾರೆ ತಾಲೂಕು ಪಂಚಾಯಿತಿಯ ಅಧಿಕಾರಿಗಳು. ಕೇವಲ ಅಂದರೆ ಬೆಂಗಳೂರಷ್ಟೇ ಅಲ್ಲ, ರಾಜ್ಯದ ಪ್ರತಿಯೊಂದು ಜಿಲ್ಲೆ, ಗ್ರಾಮ, ತಾಲೂಕು ಪಂಚಾಯಿತಿ, ಹೋಬಳಿ ಮಟ್ಟದಲ್ಲಿ ಅಂದರೆ ಎಲ್ಲೆಲ್ಲಿ ಏನೇನು ನೀರಿಗೆ ಸಮಸ್ಯೆ ಉಂಟಾಗಿದೆ ಅನ್ನೋದರ ವರದಿಯನ್ನು ಗ್ರೌಂಡ್ ರಿಪೋರ್ಟ್ನ ಮೂಲಕ ಜಲಕ್ಷಾಮದ ಹೆಸರಿನಲ್ಲಿ ನಾವು ಅಧಿಕಾರಿಗಳು ಹಾಗೆ ಸರ್ಕಾರದ ಗಮನಕ್ಕೆ ತಂದಿದ್ದಂತಹ ವರದಿ ಇದು. ಎರಡು ಅಲ್ಲಿ ನೀರಿನ ಸಮಸ್ಯೆ ಆದಮೇಲೆ ಈಗ ನಮ್ಮ ಇಲಾಖೆಯಿಂದ 2 ಬೋರ್ವೆಲ್ಸ್ ಡ್ರಿಲ್ ಮಾಡಿದ್ರಲ್ಲಿ ಹಂಚಿನಾಳ್ ವಿಲೇಜಲ್ಲಿ ನಮ್ಮ EWAಯವರಿಂದ ಈಗ ರಿಪೋರ್ಟ್ ತೊಗೊಂಡಿದ್ದೀನಿ ನಾನು. ಅಲ್ಲಿ ಟೋಟಲ್ 2 ಬೋರ್ವೆಲ್ ಡ್ರಿಲ್ ಮಾಡಿದ್ದಾರೆ. ಆ ನೀರಿನ ಸಮಸ್ಯೆ ಆದಮೇಲೆ ಒಂದು ಬೋರ್ವೆಲ್ಲು ಫೇಲ್ಯೂರ್ ಆಯ್ತಲ್ಲಿ, ಇನ್ನೊಂದು ಬೋರ್ವೆಲಲ್ಲಿ ನೀರು ಸಿಕ್ಕಿದೆ ಅಂತೆ. ನಾಳೆ ಪೈಪ್ಲೈನ್ ಸ್ಟಾರ್ಟ್ ಮಾಡ್ತಿದ್ದಾರೆ. ವಿಸ್ತಾರ ನ್ಯೂಸ್. ಜಲಕ್ಷಾಮ ಅಭಿಯಾನದಿಂದ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಯಾದಗಿರಿಯಲ್ಲಿ 3 ಗ್ರಾಮಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ವಿಭೂತಿಹಳ್ಳಿ, ಮುನಮುಟಗಿ, ಹಂಚಿನಾಳಕ್ಕೆ ಕುಡಿಯುವ ನೀರಿಲ್ಲದೆ ಜನ ಪರದಾಡ್ತಾ ಇದ್ರು. ಹನಿ ನೀರಿಗೂ ತತ್ವಾರ ಉಂಟಾಗಿತ್ತು ಅಲ್ಲಿ. ಇದೀಗ ವಿಸ್ತಾರ ನ್ಯೂಸ್ನ ಇಂಪ್ಯಾಕ್ಟ್ ಸ್ಟೋರಿ ಇದು. ಜಲಕ್ಷಾಮದ ಅಭಿಯಾನದಿಂದ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ವಿಭೂತಿಹಳ್ಳಿ, ಮುನಮುಟಗಿ, ಹಂಚಿನಾಳಕ್ಕೆ ಕುಡಿಯೋ ನೀರನ್ನ ಸೌಲಭ್ಯ ಒದಗಿಸಿಕೊಟ್ಟಿದ್ದಾರೆ ಅಧಿಕಾರಿಗಳಿಂದ. ಬೋರ್ವೆಲ್ಗೆ ಫ್ಲಾಶಿಂಗ್ ಮಾಡಲಾಗಿದೆ. ಮುನಮುಟಗಿಯಲ್ಲಿ ಬೋರ್ವೆಲ್ ಮೂಲಕ ನೀರು ಪೂರೈಕೆಗೆ ಕಾರ್ಯ ಆರಂಭ ಆಗಿದೆ. ಹಂಚಿನಾಳದಲ್ಲಿ 2 ಹೊಸ ಕೊಳವೆ ಬಾವಿ ಕೊರೆಸಿ ಪೈಪ್ಲೈನ್ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಜೀವ ಜಲಕ್ಕಾಗಿ ಜನರು ಪರದಾಡ್ತಾ ಇದ್ದ ಬಗ್ಗೆ ವಿಸ್ತಾರ ನ್ಯೂಸ್ನಲ್ಲಿ ನಿರಂತರವಾಗಿ ಜಲಕ್ಷಾಮದ ಕ್ಯಾಪ್ಷನ್ ಅಡಿ ನಾವು ವರದಿಯನ್ನ ಪ್ರಸಾರ ಮಾಡಿದ್ವಿ. ಗ್ರೌಂಡ್ ರಿಪೋರ್ಟ್ ಅನ್ನ ಜನರ ಮುಂದಿಟ್ಟಿದ್ವಿ, ಹಾಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ವಿ. ಸೊ ವಿಸ್ತಾರ ನ್ಯೂಸ್ನ ಇಂಪ್ಯಾಕ್ಟ್ ಸ್ಟೋರಿ ಇದು. ನಿರಂತರ ಜಲಕ್ಷಾಮದ ವರದಿಯಿಂದ ಎಚ್ಚೆತ್ತುಕೊಂಡಿದ್ದಾರೆ ತಾಲೂಕು ಪಂಚಾಯಿತಿಯ ಅಧಿಕಾರಿಗಳು. ಕೇವಲ ಅಂದರೆ ಬೆಂಗಳೂರಷ್ಟೇ ಅಲ್ಲ, ರಾಜ್ಯದ ಪ್ರತಿಯೊಂದು ಜಿಲ್ಲೆ, ಗ್ರಾಮ, ತಾಲೂಕು ಪಂಚಾಯಿತಿ, ಹೋಬಳಿ ಮಟ್ಟದಲ್ಲಿ ಅಂದರೆ ಎಲ್ಲೆಲ್ಲಿ ಏನೇನು ನೀರಿಗೆ ಸಮಸ್ಯೆ ಉಂಟಾಗಿದೆ ಅನ್ನೋದರ ವರದಿಯನ್ನು ಗ್ರೌಂಡ್ ರಿಪೋರ್ಟ್ನ ಮೂಲಕ ಜಲಕ್ಷಾಮದ ಹೆಸರಿನಲ್ಲಿ ನಾವು ಅಧಿಕಾರಿಗಳು ಹಾಗೆ ಸರ್ಕಾರದ ಗಮನಕ್ಕೆ ತಂದಿದ್ದಂತಹ ವರದಿ ಇದು. ಎರಡು ಅಲ್ಲಿ ನೀರಿನ ಸಮಸ್ಯೆ ಆದಮೇಲೆ ಈಗ ನಮ್ಮ ಇಲಾಖೆಯಿಂದ 2 ಬೋರ್ವೆಲ್ಸ್ ಡ್ರಿಲ್ ಮಾಡಿದ್ರಲ್ಲಿ ಹಂಚಿನಾಳ್ ವಿಲೇಜಲ್ಲಿ ನಮ್ಮ EWAಯವರಿಂದ ಈಗ ರಿಪೋರ್ಟ್ ತೊಗೊಂಡಿದ್ದೀನಿ ನಾನು. ಅಲ್ಲಿ ಟೋಟಲ್ 2 ಬೋರ್ವೆಲ್ ಡ್ರಿಲ್ ಮಾಡಿದ್ದಾರೆ. ಆ ನೀರಿನ ಸಮಸ್ಯೆ ಆದಮೇಲೆ ಒಂದು ಬೋರ್ವೆಲ್ಲು ಫೇಲ್ಯೂರ್ ಆಯ್ತಲ್ಲಿ, ಇನ್ನೊಂದು ಬೋರ್ವೆಲಲ್ಲಿ ನೀರು ಸಿಕ್ಕಿದೆ ಅಂತೆ. ನಾಳೆ ಪೈಪ್ಲೈನ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.